ತಿರೂರು ಗುಡ್ಡ ಕುಸಿತದಿಂದ ಗಂಗಾವಳಿ ನದಿಯಲ್ಲಿ ಕೊಚ್ಚಿ ಹೋಗಿದ್ದ ಲಾರಿ ಪತ್ತೆ. ಮಡಿಕೇರಿಯಲ್ಲಿ ಆತ್ಮಹತ್ಯೆಗೆ ಯತ್ನಿಸಿದ ಮಹಿಳೆಯ ರಕ್ಷಿಸಿದ ಸ್ಥಳೀಯರು. ಹಾಸನದಲ್ಲಿ 11 ವರ್ಷದ ಬಾಲಕನಿಗೆ ಹೃದಯಾಘಾತ. ಈರುಳ್ಳಿ ತುಂಬಿದ್ದ ಟೆಂಪೋ ಅಪಘಾತ, ಓರ್ವ ಸಾವು. ಎಲ್ಲವನ್ನ ನೋಡ್ತಾ ಹೋಗೋಣ ಕರ್ನಾಟಕ ಟಾಪ್ 20ಯಲ್ಲಿ. ಅತ್ಯಾಚಾರ ಪ್ರಕರಣದಲ್ಲಿ ಬಿಜೆಪಿ ಶಾಸಕ ಮುನಿರತ್ನರಿಗೆ 14 ದಿನಗಳ ನ್ಯಾಯಾಂಗ ಬಂಧನ ವಿಧಿಸಿ 42ನೇ ಎಸಿಎಂಎಂ ನ್ಯಾಯಾಲಯ ಆದೇಶ ಹೊರಡಿಸಿದೆ. ಕಗ್ಲಿಪುರ ಪೊಲೀಸರು ಮುನಿರತ್ನ ಅವರನ್ನು ಕೋರ್ಟ್ ಎದುರು ಹಾಜರುಪಡಿಸಿದರು. ವಾದ ಪ್ರತಿವಾದ ಆಲಿಸಿದ ನ್ಯಾಯಾಧೀಶರು 5 ಅಕ್ಟೋಬರ್ ತನಕ ನ್ಯಾಯಾಂಗ ಬಂಧನಕ್ಕೆ ನೀಡಿ ಆದೇಶಿಸಿದ್ದಾರೆ. ಇನ್ನು ಜಡ್ಜ್ ಎದುರು ಮುನಿರತ್ನ ಅಳಲು ತೋಡಿಕೊಂಡಿದ್ದಾರೆ. ಒಂದು ಕೇಸ್ ಮುಗಿದ ಮೇಲೆ ಮತ್ತೊಂದು ಕೇಸ್ ಹಾಕಿ ಜೈಲಿಗೆ ಕಳಿಸುವ ಕೆಲಸವನ್ನು ಮಾಡಲಾಗ್ತಾ ಇದೆ. ನಾನು 4 ಬಾರಿ ಶಾಸಕನಾಗಿ ಸಚಿವನಾಗಿದ್ದೇನೆ. ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂದರೆ ಇಲ್ಲೇ ರಾಜೀನಾಮೆಯನ್ನು ಕೊಡ್ತೇನೆ. ದ್ವೇಷದ ರಾಜಕೀಯ ಮಾಡೋದು ಬೇಡ ಅಂತ ಹೇಳಿದ್ದಾರೆ. ಈ ಮಧ್ಯೆ ಪೊಲೀಸರ ವಿಚಾರಣೆಯ ವೇಳೆ ಮುನಿರತ್ನ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದೂರುದಾರೆ ತುಂಬ ಪರಿಚಯಸ್ಥಳು. ಆಕೆಯ ವೃತ್ತಿಯೇ ಹನಿ ಟ್ರ್ಯಾಪ್ ಮಾಡೋದು. ಆಕೆಯೇ ಹನಿ ಟ್ರ್ಯಾಪ್ ಮಾಡಿ ನನಗೆ ವಿಡಿಯೋವನ್ನು ತೋರಿಸ್ತಾ ಇದ್ಲು. ನಿಮಗೆ ಯಾರ ವಿಡಿಯೋ ಬೇಕು ಹೇಳಿ, ನಿಮ್ಮ ದುಶ್ಮನ್ ಯಾರಿದ್ದಾರೆ ಹೇಳಿ, ಅವರ ವಿಡಿಯೋ ಮಾಡಿಕೊಡ್ತೀನಿ ಅಂತ ಹೇಳಿದ್ಲು. ಅವಳ ಆಫರ್ಗೆ ನಾನು ಒಪ್ಪಿರಲಿಲ್ಲ. ಏಡ್ಸ್ ಪೀಡಿತೆ ಯಾರು ಅನ್ನೋದು ನನಗೆ ಗೊತ್ತೇ ಇಲ್ಲ. ಆಕೆಯೇ ಎಲ್ಲ ಹನಿ ಟ್ರ್ಯಾಪ್ ವಿಡಿಯೋಗಳನ್ನು ಮಾಡಿ ನನ್ನ ಮೇಲೆ ಸುಳ್ಳು ದೂರನ್ನು ನೀಡಿದ್ದಾಳೆ ಅಂತ ಕಗಲಿಪುರ ಪೊಲೀಸರ ಮುಂದೆ ಶಾಸಕ ಮುನಿರತ್ನ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಮುನಿರತ್ನ ಅವರ ವಿರುದ್ಧ ದಾಖಲಾಗಿರುವ ಅತ್ಯಾಚಾರ ಪ್ರಕರಣದ ತನಿಖೆ ನಡೆಸೋದಕ್ಕೆ ಎಸ್ಐಟಿ ರಚಿಸಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ಹಿರಿಯ ಐಪಿಎಸ್ ಅಧಿಕಾರಿ ಬಿಕೆ ಸಿಂಗ್ ನೇತೃತ್ವದಲ್ಲಿ ವಿಶೇಷ ತನಿಖಾ ತಂಡ ರಚಿಸಿ ಆದೇಶ ಹೊರಡಿಸಲಾಗಿದೆ. ಹಳೆ ದ್ವೇಷದಿಂದಾಗಿ ಗಣೇಶ ವಿಸರ್ಜನೆ ಮೆರವಣಿಗೆ ವೇಳೆ ಡ್ಯಾನ್ಸ್ ಮಾಡ್ತಾ ಇದ್ದ ಯುವಕನಿಗೆ ಚಾಕು ಇರಿದ ಘಟನೆ ಮಂಡ್ಯದ ಮಾಚಳ್ಳಿ ಗ್ರಾಮದಲ್ಲಿ ನಡೆದಿದೆ. ಮಾಚಳ್ಳಿ ಗ್ರಾಮದ 24 ವರ್ಷದ ಸಚಿನ್ ಎಂಬಾತನಿಗೆ ಕೈ ಹಾಗೂ ಹೊಟ್ಟೆ ಭಾಗಕ್ಕೆ ಚಾಕು ಇರಿಯಲಾಗಿದೆ. ನಂಜುಂಡಸ್ವಾಮಿ ಎಂಬಾತನಿಗೆ ತಲೆ ಹಾಗೂ ಕಣ್ಣಿನ ಭಾಗಕ್ಕೆ ಕಲ್ಲಿನಿಂದ ಹಲ್ಲೆ ಮಾಡಲಾಗಿದೆ. ದರ್ಶನ್, ಲೋಕೇಶ್, ಪ್ರಜ್ವಲ್ ಸೇರಿ ಹಲವರಿಂದ ಈ ಕೃತ್ಯ ನಡೆದಿದೆ. ನಿನ್ನೆ ರಾತ್ರಿ ಗ್ರಾಮದಲ್ಲಿ ಗಣೇಶ ವಿಸರ್ಜನಾ ಮೆರವಣಿಗೆ ವೇಳೆ ಸ್ನೇಹಿತರೊಂದಿಗೆ ಸಚಿನ್ ಹಾಗೂ ನಂಜುಂಡಸ್ವಾಮಿ ಡ್ಯಾನ್ಸ್ ಮಾಡ್ತಾ ಇದ್ರು. ಈ ವೇಳೆ ದರ್ಶನ್ ಅಂಡ್ ಗ್ಯಾಂಗ್ನಿಂದ ಏಕಾಏಕಿ ಕಿರಿಕ್ ಮಾಡಿದೆ. ಬಳಿಕ ಚಾಕು ಇರಿದು ಕಲ್ಲಿನಿಂದ ಹಲ್ಲೆ ಮಾಡಿದೆ. ಕಳೆದ 3 ವರ್ಷದಿಂದ ಗಾಯಾಳು ಸಚಿನ್ ಹಾಗೂ ಆರೋಪಿ ದರ್ಶನ್ ನಡುವೆ ಕಿರಿಕ್ ಆಗುತ್ತಲೇ ಇತ್ತು. ಪೊಲೀಸರ ಎದುರು ರಾಜಿ ಸಹ ಮಾಡಿಸಲಾಗಿತ್ತು. ಆದರೆ ನಿನ್ನೆ ಮತ್ತೆ ಈ ಗಲಾಟೆ ನಡೆದಿದೆ. ರೋಡ್ ಲೈಟ್ ಆಫ್ ಮಾಡ್ಕೊಂಡು ಒಂದು ಗಂಟೆ ಮುಂಚೆ ಹಾಕಬಹುದು. ಹಳೆ ದಿವಸ ಐತೆ ಸರ್, ಇದು ಒಂದೇ ಟ್ರಿಪ್ಪಲ್ಲಿ ಆಗಿರೋದು. ಇದು ಈ 3-4 ಟ್ರಿಪ್ಪು ಮಾಡಿದ ಮನಸ್ಸಕ್ಕೆ ಇಲ್ಲ. ಮಸ್ತ್ ತಗೋಬರೋದು, ಗಡಿ ತಗೋಬರೋದು, ಎಲ್ಲ ಮಾಡಿದ್ದು. ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ. 5 ಟ್ರಿಪ್ ಕಂಪ್ಲೇಂಟ್ ಕೊಟ್ಟಿದ್ದು, 5 ಟ್ರಿಪ್ ರಾಜಿ ಮಾಡಿ ಕಳಿಸೋರು. ಅವರು ಇದು 6ನೇ ಟ್ರಿಪ್ಪು ಬಂದು ಈ ಥರ ಸಿಕ್ಕಿದ್ರು. ಜಮೀನಿನ ಕಾಲುವೆಯಲ್ಲಿ ಪತ್ನಿಯನ್ನು ಮುಳುಗಿಸಿ ಕೊಲೆ ಮಾಡಿದ ಘಟನೆ ದಾವಣಗೆರೆಯಲ್ಲಿ ನಡೆದಿದೆ. ಚನ್ನಗಿರಿ ತಾಲೂಕಿನ ಪಾಂಡುಮಟ್ಟಿ ಗ್ರಾಮದ 39 ವರ್ಷದ ಗೌರಮ್ಮಳನ್ನ ಪತಿ ಚಿದಾನಂದ ಕೊಲೆ ಮಾಡಿದ್ದಾನೆ ಅಂತ ಆರೋಪಿಸಲಾಗಿದೆ. ಜಮೀನಿನಲ್ಲಿರುವ ಕಾಲುವೆಯಲ್ಲಿ ಉಸಿರುಗಟ್ಟಿಸಿ ಮುಳುಗಿಸಿ ಹತ್ಯೆ ಮಾಡಿದ್ದಾನೆ ಅಂತೇಳಿ ಮೃತ ಗೌರಮ್ಮ ಕುಟುಂಬಸ್ಥರು ಆರೋಪಿಸಿದ್ದಾರೆ. ಕೆಲ ದಿನಗಳಿಂದ ಗಂಡ ಹೆಂಡತಿಯ ಮಧ್ಯೆ ಕಲಹ ಏರ್ಪಟ್ಟಿತ್ತು. ಚಿದಾನಂದ ಮತ್ತು ಗೌರಮ್ಮ ಇಬ್ಬರದ್ದು ಕೂಡ 2ನೇ ಮದುವೆಯಾಗಿದ್ದು, ಪತಿಯನ್ನು ಕಳೆದುಕೊಂಡಿದ್ದ ಗೌರಮ್ಮ ಮತ್ತು ಡಿವೋರ್ಸ್ ಪಡೆದಿದ್ದ ಚಿದಾನಂದನಿಗೆ ಮುಂದಿನ ಜೀವನದ ದೃಷ್ಟಿಯಿಂದ ಹಿರಿಯರು ಮದುವೆ ಮಾಡಿಸಿದರು. ಆದರೆ ಅನೈತಿಕ ಸಂಬಂಧ ಹೊಂದಿದ್ದ ಚಿದಾನಂದನಿಗೆ ಹಿರಿಯರ ಸಮ್ಮುಖದಲ್ಲಿ ಬುದ್ಧಿ ಹೇಳಿದರೂ ಸುಧಾರಿಸಿಕೊಂಡಿರಲಿಲ್ಲ. ಆದರೆ ಈಗ ಪತ್ನಿಯನ್ನೇ ಕೊಂದಿದ್ದಾನೆ ಅಂಥೇಳಿ ಆರೋಪಿಸಿ ಚನ್ನಗಿರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲು ಮಾಡಲಾಗಿದೆ. ನಾವೇ ಮದುವೆ ಎಲ್ಲ ನಿಂತಿದ್ದು ಮಾಡಿದ್ದು. ಈಗ 5 ತಿಂಗಳಾಗಿತ್ತು ಮದುವೆ ಆಗಿ. ಅವ್ರ ಗಂಡನೇ ಇದನ್ನು ಮಾಡಿರೋದು ಸರ್. ಹೊಲಕ್ಕೆ ಕರ್ಕೊಂಡೋಗಿ ಊಟ ತಗೊಂಡು ಹೊಲಕ್ಕೆ ಕರ್ಕೊಂಡೋಗಿ ಕೂಲಿಯರ್ ಬಂದಾರೆ ಅಂತೇಳಿ ಕರ್ಕೊಂಡೋಗಿ ಮೋಸ ಮಾಡಿ ಕೊಲೆ ಮಾಡಿದ್ದಾನೆ ಸರ್. ಅವ್ರ ತಮ್ಮನ ಅಣ್ಣನಿಗೂ ಗೊತ್ತಿರುತ್ತೆ, ತಂಗಿಗೂ ಗೊತ್ತಿರುತ್ತೆ, ಅವನ ತಮ್ಮ ಏನು ಮಾಡ್ತಿದ್ದಾನಂತ. ಅವ್ರು ಮುಚ್ಚಾಕಿ ಇದು ಮಾಡ್ತಿದ್ದಾರೆ ಸರ್. ನಮಗೆ ನ್ಯಾಯ ಧರಿಸ್ಕೊಡ್ರಿ ಅಷ್ಟೇ ನಾವು ಕೇಳ್ತಿರೋದು. ಪಂಚಾಯತಿ ಅಂತಂದರೆ ಅವನಿಗೀಗ ಯಾವುದೇ ಅಕ್ರಮ ಸಂಬಂಧ ಇಟ್ಕೊಂಡು ಇದು ಮಾಡಿದ್ದ ಹೊಸದುರ್ಗದ ಒಳಕ್ಕೆ. ಅದಕ್ಕೆ ಮಹಿಳಾ ಸಂತಾನಕ್ಕೆ ನಾವು ದೂರು ಕೊಟ್ಟಿದ್ವಿ. ದೂರು ಕೊಟ್ಟರೆ ಅವರೆಲ್ಲ ಕರೆ ಕಳಿಸಿ, ಆ ತಾಯಿನೂ ಕರೆ ಕಳಿಸಿ, ಇವನು ಕರೆ ಕಳಿಸಿ, ನೀನು ಈ ಥರ ಮಾಡಬಾರ್ದು ಅಂತಂದು ಎಲ್ಲ ಇದು ಮಾಡಿದ್ಮೇಲೆ ಪಂಚಾಯತಿ ಮಾಡಿ ಅವರು ಕಳಿಸಿದರು. ಕೇಸು ಅವ್ರ ಮೇಲೆ ಕೇಸು ಕೊಟ್ಟಿದ್ವಿ ನಾವು. ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ ಓರ್ವ ಕಳ್ಳನ ಜೊತೆಗೆ ಕೈಜೋಡಿಸಿ ಕದ್ದ ಮಾಲನ್ನೇ ತನ್ನ ಮನೆಗೆ ಸಾಗಿಸಿ ಲಕ್ಷ ಲಕ್ಷ ಲೂಟಿ ಮಾಡಿರುವ ಘಟನೆ ಬಳ್ಳಾರಿಯಲ್ಲಿ ಬೆಳಕಿಗೆ ಬಂದಿದೆ. ಬಳ್ಳಾರಿಯ ಬ್ರೂಸ್ಪೇಟೆ ಠಾಣೆಯ ಮೆಹಬೂಬ್ ಪಾಷಾ ಕಳ್ಳತನದಲ್ಲಿ ಭಾಗಿಯಾಗಿದ್ದ ಮುಖ್ಯಪೇದೆಯಾಗಿದ್ದಾನೆ. ಸೆಪ್ಟೆಂಬರ್ 12ರಂದು ಬಳ್ಳಾರಿಯ ರಾಯದುರ್ಗ ಬಸ್ ನಿಲ್ದಾಣದ ಕಡೆ ಹೋಗ್ತಾ ಇರುವಾಗ ರಘು ಎನ್ನುವ ವ್ಯಕ್ತಿ ಕಣ್ಣಿಗೆ ಕಾರದ ಪುಡಿಯನ್ನು ಎರಚಿ 22,99,000 ನಗದು ಮತ್ತು 318 ಗ್ರಾಂ ಬಂಗಾರವನ್ನು ದರೋಡೆ ಮಾಡಿದ್ದ. 7 ಜನರ ದರೋಡೆ ಟೀಮ್ನ ಕಿಂಗ್ ಪಿನ್ ಆರಿಫ್ ಆತ್ಮೀಯ ಗೆಳೆಯನಾಗಿದ್ದ ಹೆಡ್ ಕಾನ್ಸ್ಟೇಬಲ್ ಮೆಹಬೂಬಾ ಪಾಷಾ ಸಹ ಹಣವನ್ನು ಕೊಳ್ಳೆ ಹೊಡೆದಿದ್ದ. ಆಸಿಫ್ ಈ ಹಿಂದೆ ಹೋಮ್ಗಾರ್ಡ್ ಆಗಿ ಕೆಲಸದಿಂದ ವಜಾಗೊಂಡಿದ್ದ. ಈತನ ಜೊತೆಗೆ ಮೆಹಬೂಬಾ ಪಾಷಾ ನಿಕಟ ಸಂಪರ್ಕವನ್ನು ಹೊಂದಿದ್ದ. ಕಳ್ಳತನದ ಪ್ರಕರಣ ಸ್ಟೇಷನ್ ಮೆಟ್ಟಿಲು ಹತ್ತುತ್ತಾ ಇದ್ದಂತೆ ಪ್ರಕರಣದ ಅಸಲಿಯತ್ತು ಬಹಿರಂಗವಾಗಿದೆ. ದರೋಡೆ ಮಾಡಿದ ಹಣದಲ್ಲಿ ಹೆಡ್ ಕಾನ್ಸ್ಟೇಬಲ್ ಮೆಹಬೂಬಾ ಪಾಷಾ 9 ಲಕ್ಷ ಹಣವನ್ನು ಪಡೆದಿದ್ದ. ಸದ್ಯ 6,25,000 ಹಣವನ್ನು ವಶಕ್ಕೆ ಪಡೆಯಲಾಗಿದೆ. ಬಂಧಿತರಿಂದ ಒಟ್ಟು 15,91,000 ನಗದು, 116 ಗ್ರಾಂ ಬಂಗಾರವನ್ನು ರಿಕವರಿ ಮಾಡಿಕೊಳ್ಳಲಾಗಿದೆ. ಆರೋಪಿ ಮುಖ್ಯಪೇದೆ ಮೆಹಬೂಬಾ ಪಾಷಾ ಅರೆಸ್ಟ್ ಆಗಿದ್ದಾನೆ.
ಉತ್ತರ ಕನ್ನಡ ಜಿಲ್ಲೆಯ ಶಿರೂರಿನಲ್ಲಿ ಭೂಕುಸಿತದಿಂದ ಮೃತಪಟ್ಟವರ ಮೂರನೇ ಹಂತದ ಶವಶೋಧ ಕಾರ್ಯಾಚರಣೆ ನಡೆಸಲಾಯಿತು. ಗೋವಾದಿಂದ ಡ್ರಜ್ಜಿಂಗ್ ಬೀಟ್ ಅನ್ನು ತರಿಸಿ ಶೋಧ ಕಾರ್ಯವನ್ನು ನಡೆಸಲಾಗಿದೆ. ಎರಡನೇ ದಿನದ ಕಾರ್ಯಾಚರಣೆಯಲ್ಲಿ ಕೇರಳ ಮೂಲದ ಅರ್ಜುನ್ ಲಾರಿಯಲ್ಲಿದ್ದಂತಹ ಕಟ್ಟಿಗೆಯ ತುಂಡುಗಳನ್ನು ಮುಳುಗು ತಜ್ಞ ಈಶ್ವರ್ ಮಲ್ಪೆಯವರು ಮೇಲೆತ್ತಿದ್ದಾರೆ. ಜುಲೈ 16ರಂದು ಅಂಕೋಲಾದ ಶಿರೂರಿನಲ್ಲಿ ಭೂಕುಸಿತವಾಗಿ 11 ಜನರ ಸಾವಾಗಿತ್ತು. 8 ಜನರ ಶವವನ್ನು ಹೊರತೆಗೆದಿದ್ದು ಶೋಧ ಕಾರ್ಯದ ವೇಳೆ ಮಳೆಯ ಹಿನ್ನೆಲೆಯಲ್ಲಿ ಕೈಬಿಡಲಾಗಿತ್ತು. ಇವತ್ತು ಶೋಧ ಕಾರ್ಯಾಚರಣೆಯ ವೇಳೆ ಗಂಗಾವಳಿ ನದಿಯಾಳದಲ್ಲಿದ್ದಂತಹ ಲಾರಿ ಪತ್ತೆಯಾಗಿದ್ದು ಇದು ಕೇರಳ ಮೂಲದ ಅರ್ಜುನ್ ಲಾರಿ ಅಂತ ಹೇಳಲಾಗ್ತಿದೆ. ಮುಳುಗು ತಜ್ಞ ಈಶ್ವರ್ ಮಲ್ಪೆ ತಂಡ ಲಾರಿಗೆ ಹಗ್ಗವನ್ನು ಕಟ್ಟಿ ಮೇಲೆತ್ತಲು ಸಿದ್ಧತೆ ಮಾಡಿದ್ದಾರೆ. ಇತ್ತೀಚೆಗೆ ಚಿಕ್ಕ ಪುಟ್ಟ ಮಕ್ಕಳಲ್ಲೂ ಹೃದಯಾಘಾತಕ್ಕೆ ಬಲಿಯಾಗ್ತಾ ಇರುವಂತಹ ಪ್ರಕರಣ ಬೆಳಕಿಗೆ ಬರ್ತಾ ಇದೆ. ಇದ್ದಕ್ಕಿದ್ದ ಹಾಗೆ ಎದೆನೋವು ಕಾಣಿಸಿಕೊಂಡು ಹಾಸನದಲ್ಲಿ 11 ವರ್ಷದ ಬಾಲಕ ಮೃತಪಟ್ಟಿದ್ದಾನೆ. ಆಲೂರು ತಾಲೂಕಿನ ಚನ್ನಾಪುರ ಗ್ರಾಮದ ಕಾವ್ಯಶ್ರೀ ಎಂಬುವರ ಪುತ್ರ ಸಚಿನ್ ಮೃತ ದುರ್ದೈವಿ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 8ನೇ ತರಗತಿ ಓದ್ತಾ ಇದ್ದ ಸಚಿನ್ ಶಾಲೆಗೆ ಹೋಗದೆ ಮನೆಯಲ್ಲಿ ಟಿವಿ ನೋಡ್ತಾ ಮಲಗಿದ್ದ. ಈ ಸಂದರ್ಭದಲ್ಲಿ ಏಕಾಏಕಿ ಎದೆನೋವು ಕಾಣಿಸಿಕೊಂಡಿದೆ. ತಕ್ಷಣವೇ ಸಚಿನ್ ಮೃತಪಟ್ಟಿದ್ದಾನೆ. ಆದರೆ ಎಷ್ಟೋ ಹೊತ್ತಿನ ಬಳಿಕ ಮನೆಯವರು ಆತನನ್ನು ಮಾತಾಡಿಸೋಕೆ ಹೋದಾಗ ಮಾತನಾಡದೇ ಇರೋದನ್ನು ಗಮನಿಸಿ ತಕ್ಷಣ ಆಲೂರು ಸರ್ಕಾರಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ. ಪರೀಕ್ಷೆ ಮಾಡಿದ ಆಸ್ಪತ್ರೆ ವೈದ್ಯರು ಬಾಲಕ ಮೃತಪಟ್ಟಿರುವುದನ್ನು ದೃಢಪಡಿಸಿದ್ದಾರೆ. ಮಗನನ್ನು ಕಳೆದುಕೊಂಡ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ. ನಿನ್ನೆಯಷ್ಟೇ ರಾಯಚೂರಿನ ಕವಿತಾಳ ಗ್ರಾಮದಲ್ಲಿ ಲೋ ಬಿಪಿಯಿಂದ 9ನೇ ತರಗತಿಯ ಶಿವಪ್ರಸಾದ್ ಸಾವನ್ನಪ್ಪಿದ. ಚಿಕ್ಕ ವಯಸ್ಸಲ್ಲೇ ಮಕ್ಕಳು ಹೃದಯಾಘಾತಕ್ಕೆ ಬಲಿಯಾಗಿರುವುದು ಪೋಷಕ ವಲಯದಲ್ಲಿ ಆತಂಕ ಹೆಚ್ಚಿಸಿದೆ. ಹಿಂಬದಿಯಿಂದ ಕಂಟೈನರ್ ಡಿಕ್ಕಿ ಹೊಡೆದ ಪರಿಣಾಮ ಈರುಳ್ಳಿ ತುಂಬಿದ ಟೆಂಪೋ ಪಲ್ಟಿಯಾಗಿ ಓರ್ವ ಸಾವನ್ನಪ್ಪಿದ್ದಾನೆ. ಬೆಂಗಳೂರು ಹೊರವಲಯದ ನೆಲಮಂಗಲದ ಅಂಚಿಪಾಳ್ಯದ ಬಳಿ ಘಟನೆ ಆಗಿದೆ. ತುಮಕೂರು ಮಾರ್ಗವಾಗಿ ಬೆಂಗಳೂರಿನ ಯಶವಂತಪುರ ಮಾರುಕಟ್ಟೆಗೆ ಈರುಳ್ಳಿ ತುಂಬಿಕೊಂಡು ಟೆಂಪೋ ಬರ್ತಾ ಇತ್ತು. ಈ ಟೆಂಪೋಗೆ ಹಿಂಬದಿಯಿಂದ ಕಂಟೈನರ್ ಲಾರಿ ಡಿಕ್ಕಿ ಹೊಡೆದಿದೆ. ಕಂಟೈನರ್ ಗುದ್ದಿದ ರಭಸಕ್ಕೆ ಟೆಂಪೋ ಪಲ್ಟಿಯಾಗಿದೆ. ಘಟನೆಯಲ್ಲಿ ಈರುಳ್ಳಿ ಟೆಂಪೋದಲ್ಲಿದ್ದ ಗಂಗಾಧರಪ್ಪ ಗಂಭೀರ ಗಾಯಗೊಂಡು ಆಸ್ಪತ್ರೆಗೆ ಸಾಗಿಸೋ ದಾರಿ ಮಧ್ಯೆ ಸಾವನ್ನಪ್ಪಿದ್ರು. ಮತ್ತೊಂದು ವಾಹನದ ಚಾಲಕ ಓಬಣ್ಣರಿಗೆ ಗಂಭೀರ ಗಾಯಗಳಾಗಿತ್ತು. ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಟೆಂಪೋ ಪಲ್ಟಿಯಾಗಿದ್ದರಿಂದ ಕೆಲ ಜನರು ಈರುಳ್ಳಿ ತುಂಬಿಸಿಕೊಳ್ಳೋಕೆ ಮುಗಿಬಿದ್ರು. ನೆಲಮಂಗಲ ಸಂಚಾರಿ ಪೊಲೀಸರು ಎರಡೂ ವಾಹನಗಳನ್ನು ತೆರವು ಮಾಡಿದ್ದಾರೆ. ಹೊಸೂರು ಸಮೀಪದ ಕೆಲಮಂಗಲ ಬಳಿ ದ್ವಿಚಕ್ರ ವಾಹನಕ್ಕೆ ಬಸ್ ಡಿಕ್ಕಿಯಾಗಿ ಇಬ್ಬರು ಸಾವನ್ನಪ್ಪಿದ್ದಾರೆ. ಬೆಳಗಿನ ಜಾವ ನಡೆದಂತಹ ಅಪಘಾತದಿಂದ ಆಕ್ರೋಶಗೊಂಡ ಸ್ಥಳೀಯರು ಬಸ್ನ ಮೇಲೆ ಕಲ್ಲು ತೂರಿದ್ದಾರೆ. 5 ಬಸ್ಗಳು ಜಖಂಗೊಂಡಿದೆ. ಮದಗೊಂಡನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಈ ಕುರಿತು ಪ್ರಕರಣ ದಾಖಲಾಗಿದೆ.